नमस्कार रिव्यू चैनल के स्वागत नानु सख्या गाकर मुरुघा मठद मत्तोंदु रहस्य ईग होरगडे बर्ता इदे ईग गंभीर स्वरूपद दूरोंदु दाखलागुव मूलक इदेल्ल केसगळु नडेयता इरुवागले इंथद्दोंदु विचार ಮುನ್ನೆಲೆಗೆ ಬಂದಿರೋದು 2018 ರಲ್ಲಿಯೇ ದೊಡ್ಡದೊಂದು ಆಕ್ರಮ ಆಗಿರುವ ಎಲ್ಲ ಸಾಧ್ಯತೆಗಳಿವೆ ಅದರ ಬಗ್ಗೆ ಕೂಡಲೇ ಬೆಳಕು ಚೆಲ್ಲಬೇಕು ಗೊತ್ತಿದ್ದೂ ಕೂಡ ಇದು ಗೊತ್ತಿದ್ದೂ ಕೂಡ ಇಲಾಖೆ ಸುಮ್ಮನಿತ್ತ 4 ವರ್ಷಗಳಿಂದ ಅನ್ನುವಂತ ಪ್ರಶ್ನೆ ಎತ್ತಿ ಈಗ ದೂರು ಸಲ್ಲಿಕೆಯಾಗಿರೋದು ಏನು ವಿಚಾರ ಮಾಹಿತಿ ನಿಮ್ಮ ಮುಂದೆ ಇಟ್ಟಾ ಇದೀವಿ ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡ್ತರೆ ಎಲ್ಲ ಅಪ್ಡೇಟ್ಸ್ ನಿಮ್ಮ ತಲುಪುತ್ತೆ ಎಸ್ ವೀಕ್ಷಕರೇ ಈಗಾಗಲೇ ಒಂದಲ್ಲ ಎರಡಲ್ಲ ಹಲವಾರು ದೂರುಗಳು ಮುರುಘಾ ಮಠದಲ್ಲಿ ಅಂದ್ರೆ ಶಿವಮೂರ್ತಿ ಸ್ವಾಮಿ ವಿರುದ್ಧ ದಾಖಲಾಗಿದೆ ಆಸ್ತಿ ಮಾರಾಟ ಅವ್ಯವಹಾರ ನಡೆದಿದೆ ಬೇರೆ ಬೇರೆ ಅವರ ಅಕೌಂಟ್ ಗೆ ಹಣ ವರ್ಗಾವಣೆ ಆಗಿರೋದ್ರ ಬಗ್ಗೆ ಲೈಂಗಿಕ ದೌರ್ಜನ್ಯದ ವಿರುದ್ಧ ಈ ತರ ಸುಮಾರು ಕೇಸ್ಗಳು ಬೇರೆ ಬೇರೆ ಕಡೆ ದಾಖಲಾಗಿವೆ ಒಂದು ವಿಚಾರ ಹೊರಗಡೆ ಬಂದ ಮೇಲೆ ಮತ್ತೆ ಹಲವಾರು ಚೈನ್ ಲಿಂಕ್ ತರ ಒಂದೊಂದೇ ಆರೋಪಗಳು ದೂರುಗಳೆಲ್ಲ ಹೋಗ್ತಾ ಇದೆ ಅದರ ಬೆನ್ನಲ್ಲೇ ಈಗ ಲೋಕಾಯುಕ್ತಕ್ಕೆ ಅರಣ್ಯ ಇಲಾಖೆಗೆ ಸಲ್ಲಿಕೆಯಾಗಿರುವಂತಹ ಬಹಳ ಶಿಕ್ಷಾರ್ಹ ಅಪರಾಧ ಈ ಬಗ್ಗೆ ಕೂಡಲೇ ಸೂಕ್ತ ಪಾರದರ್ಶಕ ತನಿಖೆ ಆಗಬೇಕು ಸತ್ಯ ಹೊರಗಡೆ ಬರಬೇಕು ಅಂತ ದೂರು ದಾಖಲಾಗಿದೆ ಯಾವ ವಿಚಾರದಲ್ಲಿ ಮುರುಘಾ ಮಠ ಚಿತ್ರದುರ್ಗದ ಮುರುಘಾ ಮಠದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಕೃಷ್ಣ ಮೃಗ ಮತ್ತು ಜಿಂಕೆಗಳು ಇದ್ದವು ಆದರೆ 2018 ರಲ್ಲಿ ಇದ್ದಕ್ಕಿದ್ದಂತೆ ಬಹುತೇಕ ಅಷ್ಟಕ್ಕಷ್ಟು ಕೃಷ್ಣ ಮೃಗ ಜಿಂಕೆಗಳು ಮಾಯವಾಗಿವೆ ಹೇಗೆ ಸಾಧ್ಯ ಒಂದೋ ಎರಡೋ ಅಲ್ಲ ಬಹುತೇಕ ಅಷ್ಟಕ್ಕಷ್ಟು ಜಿಂಕೆಗಳು ಕೃಷ್ಣ ಮೃಗಗಳು ಕಾಣಿಯಾಗಿವೆ ಅಳಿವಿನಂಚಿನಲ್ಲಿರುವಂತ ಕೃಷ್ಣ ಮೃಗಗಳ ಸಂರಕ್ಷಣೆ ಅರಣ್ಯ ಇಲಾಖೆಯ ಅತಿದೊಡ್ಡ ಕರ್ತವ್ಯ ಕೃಷ್ಣ ಮೃಗ ಬೇಟೆಯಾಡಿದಂತ ಪ್ರಕರಣ ಎಷ್ಟು ದೊಡ್ಡ ಕೇಸ್ ಆಗಿತ್ತು ಅನ್ನೋದು ನಮಗೆಲ್ಲ ಗೊತ್ತಿರೋದೆ ಇದು ಎಷ್ಟು ಗಂಭೀರ ಸ್ವರೂಪದ ಶಿಕ್ಷಾರ್ಹ ಅಪರಾಧ ಆಗುತ್ತೆ ಅಂತ 40ಕ್ಕೂ ಹೆಚ್ಚು ಕೃಷ್ಣ ಮೃಗ ಜಿಂಕೆಗಳು ಮಾಯ ಆಗಿರೋದು ಅರಣ್ಯ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ಬಂದು ಕೂಡ ಜಾಣ ಮೌನಕ್ಕೆ ಜಾರಿದ್ದಾರ ಯಾಕಂದ್ರೆ ಇದು ದೊಡ್ಡ ಅಪರಾಧ ಒಂದಲ್ಲ ಎರಡಲ್ಲ 40 ಮೂಕ ಪ್ರಾಣಿಗಳು ಕೃಷ್ಣ ಮೃಗ ಅಳಿವಿನಂಚಿನ ಪ್ರಾಣಿಗಳು ನಾಪತ್ತೆಯಾಗಿದೆ ಅಂದ್ರೆ ಅದು ಹೇಗೆ ಸಾಧ್ಯ ಮಠದವರೇ ಕೊಲ್ಲಿಸಿದ್ರ ಮಠದವರಿಂದನೇ ಚರ್ಮ ಕೊಂಬಿಗಾಗಿ ಮಾರಿಕೊಳ್ಳಲಾಗಿದ್ಯಾ ಅನ್ನುವಂತ ಅನುಮಾನ ಅಂತದ್ದೊಂದು ಮಾಹಿತಿಯ ಮೇರೆಗೆ ಈಗ ದೂರು ಕೊಟ್ಟಿರೋದು ಡಾಕ್ಟರ್ ಮಧು ಕುಮಾರ್ ಅನ್ನುವಂತ ವಕೀಲರು ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಸಂಸ್ಥೆಯಿಂದ ಈ ದೂರು ದಾಖಲಾಗಿದೆ ಇದು 1972 ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಬಹಳ ಗಂಭೀರ ಶಿಕ್ಷಾರ್ಹ ಅಪರಾಧ ಆಗುತ್ತೆ ಸೊ ಕೂಡಲೇ ಸತ್ಯಾಂಶ ಹೊರಗಡೆ ಬರಬೇಕು ಆ ನಿಟ್ಟಿನಲ್ಲಿ ತನಿಖೆಯಾಗಿ ಸರಿಯಾದ ಶಿಕ್ಷೆಗೆ ಗುರಿಪಡಿಸಬೇಕು ಅಂತ ಲೋಕಾಯುಕ್ತರಿಗೆ ಅರಣ್ಯ ಇಲಾಖೆಗೆ ದೂರನ್ನ ಕೊಟ್ಟಿದ್ದಾರೆ ಡಾಕ್ಟರ್ ಮಧು ಕುಮಾರ್ ಅವರು ಇದು ನಿಜವೇ ಆಗಿದ್ದರೆ ಓಕೆ ಕೊಲ್ಲಿಸಿದ್ದಾರೋ ಮಾರ್ಕೊಂಡಿದ್ದಾರೋ ಸೆಕೆಂಡರಿ ಆದ್ರೆ ಆಗ 8-10 ವರ್ಷಗಳಿಂದ ಇದ್ದಂತಹ ಜಿಂಕೆ ಕೃಷ್ಣ ಮೃಗಗಳು ಎಲ್ಲೂ ಹೋದ್ವು ಅನ್ನೋ ಪ್ರಶ್ನೆ ಅಂತೂ ಇದ್ದೇವ್ಯಾ ಈಗ ಇದ್ದಕ್ಕಿದ್ದಂತೆ ಕಾಣಿಯಾಗಿವೆ ಅಂದ್ರೆ ಅರಣ್ಯ ಇಲಾಖೆ ಗಮನಕ್ಕೆ ಅಕಸ್ಮಾತ್ ಮಠದವರಿಗೆ ಗೊತ್ತಾಗದಂಗೆ ಅಂತ ಅನ್ಯಾಯ ಆಯ್ತು ಯಾರೋ ಕಳ್ಳರು ಕಾಕರು ಏನೋ ಮಾಡಿದ್ದಾರೆ ಅಂದ್ರೆ ಮಠದವರೇ ಅರಣ್ಯ ಇಲಾಖೆ ಗಮನಕ್ಕೆ ತರಬೇಕಿತ್ತು ಇಲ್ಲವೇ ಅಷ್ಟು ದೊಡ್ಡ ಮಠದಲ್ಲಿ ದೊಡ್ಡ ಸಂಖ್ಯೆಯಲ್ಲಿರುವಂತಹ ವನ್ಯ ಸಂಪತ್ತಿನ ಬಗ್ಗೆ ಸ್ಥಳೀಯ ಅರಣ್ಯ ಇಲಾಖೆಗೂ ಮಾಹಿತಿ ಇದ್ದೇ ಇರುತ್ತೆ ಅದಕ್ಕೆ ಇದ್ದಕ್ಕಿದ್ದಂಗೆ ಇಲ್ಲವಾಗಿವೆ ಅನ್ನೋದು ಅವ್ರ ಗಮನಕ್ಕೂ ಹೋಗಿದೆ ಅಂದ್ರೆ ಕಾರಣ ಏನು ಅನ್ನೋದನ್ನು ಹುಡುಕೋ ಪ್ರಯತ್ನ ಅವರಾದ್ರೂ ಮಾಡಬೇಕಿತ್ತು ಆದ್ರೆ 4 ವರ್ಷದಿಂದ ಯಾವುದೂ ಆಗಿಲ್ಲ 8-10 ವರ್ಷಗಳಿಂದ ಅಲ್ಲಿ ಬದುಕಿದ್ದಂತಹ 40ಕ್ಕೂ ಹೆಚ್ಚು ಜೀವಿಗಳು ಈಗ ಅಷ್ಟಕ್ಕಷ್ಟು ವ್ಯಾನಿಶ್ ಇಲ್ಲವಾಗ್ಬಿಟ್ಟಿವೆ ಅಂದ್ರೆ ಏನ್ ಅರ್ಥ ಎಲ್ಲಿಗೆ ಹೋದ್ವು ಮಠದವರ ಮೇಲೇನೆ ಇಂಥದ್ದೊಂದು ದಟ್ಟ ಅನುಮಾನ ಅಂತ ಅಕ್ರಮದ ಆರೋಪ ಕೇಳಿ ಬಂದಿರೋದು ದೂರು ದಾಖಲಾಗಿರೋದು ಸೊ ಶಾಂತಿ ಪಾಠ ಮಾಡುವಂತಹ ಅಹಿಂಸೆಯ ಪಾಠ ಮಾಡುವಂತಹ ಬಸವಣ್ಣನವರ ಜೀವನ ತತ್ವಗಳನ್ನು ಅಳವಡಿಸಿಕೊಂಡಿರುವಂತಹ ಮುರುಘಾ ಮಠದ ಆವರಣದಲ್ಲಿ ಇಂಥ ಕೃತ್ಯ ನಡೀತ ಅನ್ನೋ ಪ್ರಶ್ನೆಯೇ ನಡೀತು ಅಂತ ನಾವು ಹೇಳೋಕ್ಕಾಗಲ್ಲ ಯಾಕಂದ್ರೆ ಇದು ದೂರು ದಾಖಲಾಗಿರೋದು ತನಿಖೆ ಮಾಡಿ ಸತ್ಯ ಹೊರಗಡೆ ಬರಬೇಕಾಗಿದೆ ನಡೀತ ಅನ್ನೋ ಪ್ರಶ್ನೆಯೇ ಈಗ ಅರಗಿಸ್ಕೊಳ್ಳೋಕೆ ಕಷ್ಟವಾಗಿರೋ ವಿಚಾರವಾಗಿದೆ ಒಂದಾದ ಮೇಲೆ ಒಂದು ನಂಬೋದಕ್ಕೆ ಅಸಾಧ್ಯವಾಗಿರುವಂತಹ ವಿಚಾರಗಳು ಹೊರಗಡೆ ಬರ್ತಾ ಇರೋದು ನಿಜಕ್ಕೂ ಮಠದ ಅನುಯಾಯಿಗಳಿಗೆ ಭಕ್ತಾದಿಗಳಿಗೆ ಬಹಳ ನೋವನ್ನು ಉಂಟು ಮಾಡಿರುವ ವಿಚಾರವೇ ಸರ್ವೇಕ್ಷಕರೇ
ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮಗೆ ತಲುಪುತ್ತೆ. ಥ್ಯಾಂಕ್ ಯು.